ಭಾರತದ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಹಂಪೆ ಅಥವಾ ಹಂಪಿ. ಈ ಜಾಗದಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವ ಅಂತ ಮಾಡ್ತಾರೆ. ಬಣ್ಣ ಬಣ್ಣದ ಲೈಟ್ಸ್ಗಳಿಂದ ಅಲ್ಲಿರುವಂತಹ ಮಂಟಪಗಳು ಮತ್ತು ದೇವಾಲಯಗಳನ್ನು ಅಲಂಕರಿಸಿರ್ತಾರೆ. ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವಂತಹ ಪ್ರತಿಭಾನ್ವಿತ ಕಲಾವಿದರು ಈ ದೇವಸ್ಥಾನಗಳ ಮುಂದೆ ಇರುವಂತಹ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಅದು ನೃತ್ಯ ಆಗಿರ್ಬೋದು, ಹಾಡಿರ್ಬೋದು, ಅಥವಾ ಡ್ರಾಮಾ ಆಗಿರ್ಬೋದು, ನಾಟಕಗಳು, ಈ ಥರದ ಎಲ್ಲ ರೀತಿಯ ಕಲೆ, ಜಾನಪದ ಕಲೆ ಆಗಿರ್ಬೋದು, ಎಲ್ಲವನ್ನು ಈ ಒಂದು ಸ್ಥಳಗಳಲ್ಲಿ ಪ್ರದರ್ಶನ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಒಂದು ಖುಷಿ. ಮತ್ತು ಅಲ್ಲಿರುವಂತಹ ಬಣ್ಣ ಬಣ್ಣದ ಲೈಟ್ಸ್ಗಳಿಂದ ಅಲಂಕಾರವಾಗಿರುವಂತಹ ನಮ್ಮ ಹಂಪಿಯ ದೇವಾಲಯಗಳನ್ನು ನೋಡೋದಕ್ಕೂ ಕೂಡ ಒಂದು ಖುಷಿ. ನೀವೇನಾದರೂ 2024 ಹಂಪಿ ಉತ್ಸವ ನಿನ್ನೆ ಮುಗಿದಿದೆ, ಇದನ್ನು ಮಿಸ್ ಮಾಡಿಕೊಂಡಿದ್ರೆ ಮತ್ತೆ 2025 ಇಲ್ಲಿ ಹಂಪಿ ಉತ್ಸವ ಆಗುತ್ತೆ. ಆ ಸಂದರ್ಭದಲ್ಲಿ ಹಂಪಿಯನ್ನು ನೀವು ವಿಸಿಟ್ ಮಾಡೋದಕ್ಕೆ ಮರಿಬೇಡಿ. ಇಲ್ಲಿನ ಉತ್ಸವದ ವಿಶೇಷತೆ ಏನಂದರೆ, ಇಲ್ಲಿ ಎಷ್ಟು ಲಕ್ಷ ಜನ ಬಂದರೂ ಕೂಡ, ಎಷ್ಟು ಸಾವಿರಾರು ವೆಹಿಕಲ್ಸ್ ಬಂದರೂ ಕೂಡ ಅವನ್ನೆಲ್ಲವನ್ನು ಅಕಾಮಡೇಟ್ ಮಾಡುವಂತಹ ಸ್ಥಳ ಇಲ್ಲಿದೆ. ಮತ್ತು ಹಾಗೆ ಇಲ್ಲಿನ ಆಡಳಿತವೂ ಕೂಡ ತುಂಬಾ ಚೆನ್ನಾಗಿ ಹಂಪಿ ಉತ್ಸವನ ಈ ಸಲ ಆರ್ಗನೈಸ್ ಮಾಡಿತ್ತು. ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಹೊಸಪೇಟೆಯಿಂದ ಹಂಪಿಗೆ ಉಚಿತ ಬಸ್ ಸೇವೆಯನ್ನು ಕೊಟ್ಟಿದ್ದರು. ಹಾಗೆ ಬರುವಂತಹ ಪ್ರತಿ ಪ್ರವಾಸಿಗರಿಗೂ ಕೂಡ ಇಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಆರ್ಗನೈಸ್ ಮಾಡಿದರು. ಸೊ ಹಾಗೆಯೇ ಇಲ್ಲಿ ಮಾರಾಟವಾಗುವಂತಹ ಪ್ರತಿ ವಸ್ತುಗಳಿಗೂ MRP ಬೆಲೆನೇ ಪ್ರತಿ ಪ್ರವಾಸಿಗ ಕೊಡಬೇಕು. MRPಗಿಂತ ಜಾಸ್ತಿ ಯಾರೂ ಕೂಡ ಪಡಿಬಾರ್ದು ಅನ್ನುವಂತಹ ಒಂದು ಆದೇಶ ಕೂಡ ಇದ್ದಿದ್ದರಿಂದ ಈ ಹಂಪಿ ಉತ್ಸವದಲ್ಲಿ ಪ್ರವಾಸಿಗರ ಜೇಬಿಗೆ ಕತ್ತರಿಯಂತೂ ಬೀಳಲ್ಲ. ಹೇಳು ರಾಮ, ಹತ್ತಿರ